ನಾವು ವಾಸಿಸುತ್ತಿರುವ ಈ ಪೃಥ್ವಿಯು ಗೋಲಾಕಾರದಲ್ಲಿದೆ ಎಂಬುದನ್ನು ಖಚಿತಪಡಿಸುವ ಈ ಪ್ರಯೋಗ ಬಹು ಸುಲಭವಾಗಿದೆ. ಇದಕ್ಕಾಗಿ ಒಂದು ಪ್ಲಾಸ್ಟಿಕ್ ಚೆಂಡು, ಪೆನ್ನು ಹಾಗೂ ಕಟರ್ಗಳು ಬೇಕಾಗುವು. ಈ ಚೆಂಡು ಬಾಸ್ಕೆಟ್ಬಾಲ್ನಲ್ಲಿ ಉಪಯೋಗಿಸಿದ ಚೆಂಡು. ಇದರ ಮೇಲೆ ಒಂದು ಆಯತಾಕಾರದ ಆಕೃತಿಯನ್ನು ಬರೆದಿದೆ. ಈ ಗುರುತನ್ನು ನೀವು ಆಮೇಲೆ ಬೇರ್ಪಡಿಸುವವರಿದ್ದೇವೆ. ಕಟರ್ದಿಂದ ಈ ಆಯತಾಕಾರವನ್ನು ಬೇರ್ಪಡಿಸಿ. ಈ ಚೆಂಡಿನಿಂದ ಈ ತುಂಡನ್ನು ಕತ್ತರಿಸಲಾಗಿದೆ. ಈಗ ಇದನ್ನು ನಾನು ಹೊರತೆಗೆದಿದ್ದೇನೆ. ಈಗ ನೀವು ಇದು ಸಮತಟ್ಟಾಗಿರುವಂತೆ ಕಾಣುವುದು. ಮೇಲೆ ಹಾಗೂ ಕೆಳಗೆ ಎರಡೂ ಕಡೆಯಿಂದಲೂ ಇದು ಚಪ್ಪಟೆಯಾಗಿದೆ. ಈಗ ನಾನು ಅದನ್ನು ಬೇರ್ಪಡಿಸುತ್ತಿದ್ದೇನೆ ಹಾಗೂ ಇದನ್ನು ನೀವು ನೋಡಿದಾಗ ಇದು ಚಪ್ಪಟೆಯಾಗಿರುವಂತೆ ಕಾಣಿಸುತ್ತದೆ. ಮೇಲೆ ಕೆಳಗೆ ಎರಡೂ ಬದಿಯಿಂದಲೂ ಅದು ಚಪ್ಪಟೆಯಾಗಿದೆ. ನಾವು ಭೂಭಾಗವನ್ನು ಎಲ್ಲ ಇದೇ ರೀತಿಯಿಂದ ನೋಡುತ್ತಿದ್ದೇವೆ. ಎಲ್ಲ ಹೊಲಗಳು, ತೋಟಗಳು, ಆಟದ ಮೈದಾನಗಳು ಚಪ್ಪಟೆಯಾದ ಭೂಮಿಯ ಮೇಲೆ ಬೆಳೆಯುತ್ತಿರುತ್ತವೆ ಎಂದು ಅನ್ನಿಸುತ್ತದೆ. ಆದರೆ ನಿಜವಾಗಿ ನೋಡಿದರೆ ನಮ್ಮ ಕಣ್ಣಿಗೆ ಕಾಣುವ ಈ ತುಂಡು ಒಂದು ಗೋಲಾಕಾರದ ಭೂಮಿಯ ಭಾಗವಾಗಿದೆ.